ದಿನವೇ ಕೊಬ್ಬರಿ ಎಲ್ಲನೂ ನೀಟಾಗಿ ಬಿಟ್ಕೊಂಡು ಬಿಟ್ಟಿದೆ ಕರ್ಟೆಯಿಂದ. ಬೆಳಿಗ್ಗೆ ಒಂದು 8:30 ಗಂಟೆಯಿಂದ ರಾತ್ರಿ 5:30 ವರೆಗೂ ನಮ್ಮ ಮನೆಯ ಸೋಫಾ ಹೀಗೆ ಕಾಣಿಸುತ್ತೆ ಗೈಸ್ ಹಾಲಲ್ಲಿ ನೋಡಿ ಫ್ರೆಂಡ್ಸ್. ದಾದಿಗೆ ಕಸುವು ಏನೋ ಕಡಿಮೆ ಆಗಲಿಲ್ಲಂತೆ, ಹಂಗಾಗಿ ಇವತ್ತಿಂದ ನಾಟಿ ಮದ್ದು ಮಾಡ್ತಾ ಇದ್ದೆ ನೋಡಿ. ಇವತ್ತಿದೊಂದು ಕೆಲಸ ಮಾಡಿಬಿಡುವ ಅಂತಿದ್ದೇನೆ ನೋಡಿ. ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವತ್ತಿನ ದಿನ ನಮಗೆ ತುಂಬ ಕೆಲಸಗಳಿದೆ, ಹಾಗೆ ಏನೇನು ಕೆಲಸಗಳನ್ನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಕೆಲವೊಬ್ಬರಿಗೆಲ್ಲ ಕೇಳ್ತಾ ಇದ್ರು ಆಯಿತಾ, ಇವತ್ತಿನ ವೀಡಿಯೋಗೆಲ್ಲ ಒಂದು 15 ದಿನ ಹಿಂದೆ ಕೇಳಿದ್ರು ಆಯ್ತಾ ಗೈಸ್, ನಿಮ್ಮನೆ ಹೊರಗಡೆ ಎಲ್ಲ ಚಲ್ಲಪಿಲ್ಲಿ ಹಾಕೊಂಡಿದ್ದು ಸಾಮಾನುಗಳೆಲ್ಲನೂ ಎಲ್ಲನೂ ನೀಟಾಗಿ ಜೋಡಿಸ್ಕೊಡಿ ಅಂತ ಹೇಳ್ತಾ ಇದ್ರು ಗೈಸ್. ಹಾಗೆ ನಮಗೆ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಏನಾಗ್ತದೆ ಅಂತಂದರೆ, ಅದೆಲ್ಲನೂ ದಿನ ಬಳಕೆಗೆ ಬೇಕಾಗುವಂಥದ್ದು. ಈಗ ನಮ್ಗೆ ಅಡಿಕೆ ತುಂಬೋದಕ್ಕಾಗಿರ್ಬೋದು, ಅದಕ್ಕೆ ಕಿಚೀಲಗಳು ಬುಟ್ಟಿಗಳು ಎಲ್ಲನೂ ಬೇಕಾಗ್ತಾ ಇರ್ತದೆ ನೋಡಿ. ಹಾಗೀಗ ಅದೆಲ್ಲನೂ ಅಲ್ಲೇ ಇಟ್ಕೊಂಡಿರ್ತೀವಿ, ಬೇಕಾದಾಗ ತಗೊಂಡೋಗೋದು ಮತ್ತು ಎಲ್ಲ ತಂದು ಇಡೋದು. ಹಾಗೆ ನಿನ್ನೆ ದಿನ ಇದಿಷ್ಟು ಮೆಣಸಿನಕಾಳನ್ನು ಚೊಕ್ ಮಾಡಿದ್ದಾಗಿದೆ, ಮತ್ತು ಅಲ್ಲಿ ಒಂದು ತಾಟದಲ್ಲಿ ಮುಚ್ಚಿ ಕಾಣಿಸಿದ್ದಿಲ್ಲ, ಅದೊಂದು ಚೀಲದಲ್ಲಿ ಮೆಣಸಿನಕಾಳು ಇದೆ, ಅದನ್ನು ಇವತ್ತೇ ಚೊಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಇದಿಷ್ಟು ನಿನ್ನೆ ಮಾಡಿರೋದು, ಇದೆಲ್ಲನೂ ಇವತ್ತಿನ ದಿನ ಎಲ್ಲ ಬಿಸಿಲು ಉಣಿಸುವಂಥ ಕೆಲಸವನ್ನು ಮಾಡೋದಾಯ್ತಾ ಗೈಸ್. ಫ್ರೆಂಡ್ಸ್, ಇದು ನೋಡಿ, ನಾವು ಮೊನ್ನೆ ದಿನ ತೆಂಗಿನಕಾಯನ್ನು ಹೊಡೆದಿದ್ವಿ ನೋಡಿ, ಅದಾದ ನಂತರ ಇದಕ್ಕೆ 2 ಬಿಸಿಲಾಯಿತು ಆಯಿತಾ. ನಾನು 2 ದಿನದಿಂದ ಎಂತ ಹೇಳಿ ಇದ್ರ ಒಣಗಿಸೋದೆಲ್ಲ ಕ್ಲಿಪ್ಪಿಂಗ್ಸನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಇದು ಹೇಗೆ ಒಣಿಸಿದ್ದೀವಿ ಅಂತ ನಿಮಗೆ ಇವಾಗ ಡೀಟೇಲಾಗಿ ಹೇಳ್ತೀನಿ ಆಯಿತಾ. ನಾವು ಫಸ್ಟ್ ದಿನ ತೆಂಗಿನಕಾಯಿ ಹೊಡೆದ ದಿನ ಚೂಳಿಯಲ್ಲಿ ಈ ರೀತಿ ಎಲ್ಲವನ್ನು ಕೂಡ ಉಲ್ಟ ಹಾಕಿಟ್ಟಿದ್ವಿ ನೋಡಿ. ಅದಾದ ದಿನ ಏನು ಮಾಡಬೇಕು ಅಂತಂದರೆ, ಬಿಸಿಲಲ್ಲಿ ಇದೇ ರೀತಿಯೇ ತಂದು ಒಣಗಿಸ್ಬೇಕು. ಇದೇ ರೀತಿ ಅಂದರೆ ಉಲ್ಟ ಹಾಕಿ ಒಣಸಿಡ್ಬೇಕಾಯ್ತದೆ. ಆಮೇಲೆ ಒಂದಿನ ಈ ರೀತಿ ಉಲ್ಟ ಒಣಗಿಸ್ಬೇಕು ಫಸ್ಟ್ ದಿನ, ಅದಾದ ನಂತರ 2ನೇ ದಿನ ಈ ರೀತಿ ಒಣಗಿಸ್ಬೇಕು. ಆಮೇಲೆ ಮತ್ತೆ ಒಂದಿನ ಉಲ್ಟ, ಮತ್ತು ಒಂದಿನ ಈ ರೀತಿ, ಹೀಗೆ ಒಂದಿನ ಆ ಕಡೆಗೆ ಒಂದಿನ ಈ ಕಡೆಗೆ ಬಿಸಿಲಲ್ಲಿ ಕರೆಕ್ಟಾಗಿ ಒಣಗಿಸ್ಬೇಕು ನೋಡಿ. ಈಗ ಆಗಿರೋದು 3 ಬಿಸಿಲಿಗೆ, ಮತ್ತು ತೆಂಗಿನ ಚಿಪ್ಪಿಂದ ನೋಡಿ ಗರಟೆಯಿಂದ ಕೊಬ್ಬರಿ ಎಲ್ಲನ್ನು ಬಿಟ್ಟಿದೆ. ಇದು ನೋಡಿ, ಇದು ಪೂರ್ತಿ ಕಂಪ್ಲೀಟಾಗಿ ಎದ್ದು ಬರ್ತಾನೆ ಇದೆ ನೋಡಿದ್ರೆ ಗೈಸ್. ಈ ರೀತಿ ಸ್ವಲ್ಪ ಅಂದರೆ ಎಂತ ಹೇಳಿ ಟೆಕ್ನಿಕ್ಕಿಂದ ಒಣಗಿಸ್ಬೇಕಾಗ್ತದೆ ನೋಡಿ. ಇವತ್ತು ಹಾಕ್ತಾ ಇರೋದು 3ನೇ ಬಿಸಿಲಿಗೆ, ಇವತ್ತು ದಿನವೇ ಕೊಬ್ಬರಿ ಎಲ್ಲನು ನೀಟಾಗಿ ಬಿಟ್ಕೊಂಡು ಬಿಟ್ಟಿದೆ ಗರಟೆಯಿಂದ ನೋಡಿದ್ರೆ ಅಷ್ಟು ಕಂಡೀಷನಲ್ಲಿ. ಮತ್ತು ತುಂಬ ಬೆಳಿಗ್ಗೆ ಒಂದು 8:30 ಗಂಟೆಯಿಂದ ರಾತ್ರಿ 5:30 ವರೆಗೂ ಬಿಸಿಲು ತಾಗಬೇಕು. ಆ ಥರ ಜಾಗದಲ್ಲೇ ನಾವು ಕೊಬ್ಬರಿನ ಒಣಗಿಸ್ಬೇಕಾಯ್ತದೆ. ಅಂದರೆ ಪವರ್ಫುಲ್ ಬಿಸಿಲು ತಾಗುವಂಥ ಜಾಗದಲ್ಲಿ ಒಣಗಿಸಿದ್ರೆ ಮಾತ್ರ ನಾವು ಈ ಥರ ಎಲ್ಲ ಕೊಬ್ಬರಿವನ್ನೆಲ್ಲ ಮಾಡ್ಬೋದು. ಮತ್ತು ಎಣ್ಣೆ ಕೂಡ ಚೆನ್ನಾಗಿರ್ತದೆ. ಅಂದರೆ ಬಿಸಿಲು ಕಡಿಮೆ ಇರುವಂಥ ಜಾಗದಲ್ಲಿ ಯಾವಾಗಲೂ ನಾವು ಕೊಬ್ಬರಿಯನ್ನು ಒಣಗಿಸ್ಲೇಬಾರ್ದು. ಪವರ್ಫುಲ್ ಬಿಸಿಲು ಇರಬೇಕಾಯ್ತು, ಆ ರೀತಿ ಒಣಗಿಸ್ಬೇಕು. ಮತ್ತು ನಾವು ಕೊಬ್ಬರಿಯನ್ನೆಲ್ಲ ಮಾಡೋದಕ್ಕೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಕರೆಕ್ಟ್ ಆಗ್ತದೆ. ಹಾಗೈತೆ ಗೈಸ್, ಈಗ ಫೆಬ್ರವರಿ ಹೇಗೂ ಮುಗಿತಾ ಬಂದಿದೆ ನೋಡಿ. ನಮಗೆ ಇನ್ನೂ ಏಪ್ರಿಲ್ ತಿಂಗಳಲ್ಲೆಲ್ಲ ಅಂತಂದರೆ ತೆಂಗಿನಕಾಯಿ ಕೊಯ್ಲು ಸಿಗೋದಿಲ್ಲ, ಹಾಗಾಗಿ ಇವಾಗಲೇ ಕೊಯ್ದ್ವಾ. ಮತ್ತು ಪರ್ಫೆಕ್ಟ್ ಬಿಸಿಲು ಕೂಡ ಇದೆ, ಹಾಗಾಗಿ ಇವಾಗಲೇ ಸ್ವಲ್ಪ ಮೊದಲೇ, ಅಂದರೆ ಈ ವರ್ಷದಲ್ಲೇ ಅಂದ್ಕೊತೀನಿ, ಸ್ವಲ್ಪ ಮೊದಲೇ ನಾವು ತೆಂಗಿನೆಣ್ಣೆಯನ್ನು ಮಾಡಿಸೋದಕ್ಕೆ ಕೊಬ್ಬರಿಯನ್ನು ತೆಗೆದಿರೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಅದರಲ್ಲೆಲ್ಲ ಸ್ವಲ್ಪ ಕಸಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಆಗ್ತದೆ. ಮತ್ತು ಒಣಗ್ತಾ ಹೋದಂಗೆ ಕಸಗಳನ್ನೆಲ್ಲನೂ ಕೊಬ್ಬರಿ ಬಿಡ್ತದೆ. ಹಾಗೆ ಇನ್ನೂ ಚೆನ್ನಾಗಿರುವಂಥ ಎಣ್ಣೆ ಸಿಗುತ್ತೆ ಆಯಿತಾ. ಈ ರೀತಿ ನಾವು ಮನೆಯಲ್ಲಿ ಎಣ್ಣೆ ಎಲ್ಲ ತೆಂಗಿನ ಎಣ್ಣೆ ಮಾಡ್ಕೊಬಿಟ್ರೆ ಗೈಸ್, ಹಾಗೆ ಸ್ವಲ್ಪ ಶ್ರಮ ಪಡಬೇಕು ಅಷ್ಟೇ. ಮತ್ತು ನೋಡಿ ಇದೆಲ್ಲನೂ ಹಾಳುಕಾಯಿಗಳು, ಇದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿದ್ದೀವಿ. ಅಂದರೆ ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದು ನೋಡಿ. ಮಿಲ್ಲಲ್ಲಿ ನಮಗೆ ಈ ಹಾಳೆಕಾಯನ್ನು ಕೊಟ್ಟರೆ ಚೊಕ್ಕೆ ಎಣ್ಣೆಯನ್ನು ಕೂಡ ಕೊಡ್ತಾರೆ, ಇಲ್ಲಾಂತಂದರೆ ನಾವು ಇದೇ ಎಣ್ಣೆಯನ್ನು ತೆಗೆದು ದೀಪದ ಎಣ್ಣೆಯಾಗೂ ಕೂಡ ಬಳಸ್ಬೋದು. ಅದಕ್ಕಾಗಿ ಇದಿಷ್ಟನ್ನು ತೆಗೆದೀವಿ. ಇದರಿಂದ ಒಂದು ಹೇಗೆ ಮಾಡಿದ್ರೆ ಒಂದು 10 ಕೆಜಿ ಎಣ್ಣೆ ಬರ್ಬೋದು ಅಂತ ನಾನು ಗೆಸ್ ಮಾಡಿದ್ದು. ನೋಡೋಣ ಇನ್ನು ನಾವು ಮಿಲ್ಲಿಗೆ ಹೋದಾವಾಗೆಲ್ಲ ನಮಗೆ ಎಷ್ಟು ಎಣ್ಣೆ ಸಿಗುತ್ತೆ ಅಂತ. ಮತ್ತು ಎಂತ ಹೇಳಿ ಗೈಸ್, ನಾವೇ ನಿಂತು ಆಡಿಸ್ಕೊಂಡು ಬರೋದಿಲ್ಲ, ಹಾಗಾಗಿ ನಮಗೆ ಯಾವುದೇ ರೀತಿ ಮಿಕ್ಸ್ ಎಣ್ಣೆ ಸಿಗೋದಿಲ್ಲ. ಪರಿಶುದ್ಧವಾದ ತೆಂಗಿನೆಣ್ಣೆ ಸಿಗುತ್ತೆ ಮನೆ ಬಳಕೆಗೋಸ್ಕರ. ನಾವು ಇದರಲ್ಲಿ ಅಡುಗೆಗಳನ್ನ ಮಾಡೋದಾಗಿರ್ಬೋದು, ಮೈ ಕೈಗೆ ತಲೆಗೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಇವಾಗಿಂದಲ್ಲ ಗೈಸ್, ನಮ್ಮ ತೋಟದಲ್ಲಿ ಯಾವಾಗ ನಮಗೆ ತೆಂಗಿನಕಾಯಿ ಸಿಗ್ತಾ ಇದೆಯೋ ಅವತ್ತಿಂದಲೂ ನಾವು ತೆಂಗಿನೆಣ್ಣೆ ಎಲ್ಲನೂ ಮನೆಯಲ್ಲೇ ಮಾಡಿಸ್ಕೊಂಡು ಒಂದು ಎಂತೇಳಿ ಒಂದು 10 ಗ್ರಾಮ್ ಎಣ್ಣೆ ಕೂಡ ನಾವು ಇನ್ನವರೆಗೂ ಮಾರ್ಕೆಟಿಂದ ತಂದಿದ್ದೇ ಇಲ್ಲ. ಎಲ್ಲನೂ ಕೂಡ ನಾವತ್ತೆ ಮನೆಯಲ್ಲೇ ತಯಾರು ಮಾಡಿಕೊಂಡು ಬಳಸ್ತಾ ಇರೋದು. ಮತ್ತು ಮಾರಾಟವನ್ನು ಮಾಡೋದಿಲ್ಲ, ತೆಂಗಿನಕಾಯಿಯನ್ನು ಮಾರಾಟ ಮಾಡಿದ್ರೆ ತೆಂಗಿನ ಎಣ್ಣೆಯನ್ನು ಮಾರಾಟ ಮಾಡೋದಿಲ್ಲ. ಹಾಗೆ ನಮಗೆ ಎಷ್ಟು ಬೇಕು ಎಣ್ಣೆ ನೋಡಿ, ಪ್ರತಿ ವರ್ಷವೂ ಕೂಡ ತಯಾರು ಮಾಡ್ಕೊತೀವಿ.
ಮತ್ತು ಇವತ್ತು ಮೂರನೇ ದಿವಸದ ಬಿಸಿಲು ಒಣಗಿಸ್ತಾ ಇದ್ದೀವಿ. ಇನ್ನೂ ಒಂದೆರಡು ದಿನ ಬಿಸಿಲು ಬೇಕಾಗ್ಬೋದು. ಆಯಿತಾ, ಪ್ರತಿ ಇನ್ಮೇಲಿಂದ ಗೈಸ್ ನಾನು ಪ್ರತಿದಿನ ಈ ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಏನೇನು ಸ್ಟೆಪ್ಗಳನ್ನೆಲ್ಲ ನಾವು ಮಾಡ್ತೀವಿ ನೋಡಿದೆ, ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊತ ಹೋಗ್ತೀನಿ. ಹಾಗೆ ತುಂಬ ಇಲ್ಲ ಅಂತಂದರೆ ಕಡಿಮೆ ಇದ್ರೂ ನಾವು ಎಣ್ಣೆಯನ್ನೆಲ್ಲ ಮಾಡ್ಕೋಬೋದು. ಹಾಗೇನಿಲ್ಲ ಗೈಸ್. ಹಾಗೆ ಅವತ್ತು ಈ ಕರಿ ಕೋಳಿ ಮರಿಯನ್ನು ಬಿಟ್ಟಿತ್ತು ನೋಡಿ, ಏಳು ಮರಿ ಇತ್ತು, ಇವತ್ತು ಇದ್ದದ್ದು ಮೂರೇ ಮರಿ. ಈಗ ಹೊರಗಡೆ ಬಿಡುವ ಅಂತ ಇದ್ದೀನಿ. ಹೇ ಹೋಲ ಕಚ್ತದೆ ಬೈಸಿ ಕೋಳಿ. ಮೂರೇ ಮರಿ, ಏಳು ಮರಿ ಇತ್ತು, ತನ್ನಿಂತಾನೆ ಇನ್ನು ನಾಲ್ಕು ಮರಿ ಸತ್ತೋಯ್ತಾ. ಒಂದು ನೋಡಿ ಅಮ್ಮಂದಿ ಕಲ್ಲರ್, ಇನ್ನೆರಡು ಬೇರೆ ಬೇರೆ ಕಲ್ಲರ್ ಆಯ್ತಾ. ಇನ್ನೊಂದು ಕೋಳಿ ಮರಿ ಬಿಟ್ಟಿದೆ ಇಲ್ಲಿ ನಮ್ಮದು. ಇದರಲ್ಲೂ ಅಷ್ಟೇ ಗೈಸ್, ತುಂಬ ಮರಿ ಇದೆ, ಆದರೆ ಎಷ್ಟು ಬದುಕ್ತು ಇಲ್ಲ ಅಂತ ಗೊತ್ತಿಲ್ಲ. ಇದು ನಮ್ಮನೆ ಕ್ವೀನ್ ಆಯ್ತಾ, ಅಂದರೆ ಮರಿಗಳನ್ನೆಲ್ಲ ಚಂದ ಸಾಕ್ತದೆ ಇದು. ತುಂಬ ಮರಿ ತಗೊಂಡಿದೆ ಇದು. ನೋಡಿ ಆ ಕೋಳಿ ಕೋಳಿದು ಮತ್ತು ಈ ಕೋಳಿದು ಎರಡು ಮರಿಗಳೆಲ್ಲ ಒಂದೊಂದು ತಾಯಿ ಜೊತೆಗೆಲ್ಲ ಮಿಕ್ಸ್ ಆಗಿ ಹೋಗ್ತದೆ ನೋಡಿ. ಅದೊಂದಲ್ಲೇ ಇದೆ, ಇನ್ನು ಹಾರಿ ಬರ್ತದೆ, ತೊಂದರೆ ಇಲ್ಲ. ಫ್ರೆಂಡ್ಸ್, ದಾದಿಗೆ ಕಸುವು ಏನೋ ಕಡಿಮೆ ಆಗಲಿಲ್ಲಂತೆ, ಹಂಗಾಗಿ ಇವತ್ತಿಂದ ನಾಟಿ ಮದ್ದು ಮಾಡ್ತಾ ಇದ್ದೆ ನೋಡಿ. ಇವರು ನಮ್ಮ ಹನುಮಂತಣ್ಣ, ಇವರು ನಮ್ಮ ದಾದ ಹನುಮಂತ, ಇವರು ನಾಟಿ ವೈದ್ಯರು ಹನುಮಂತ ಅಂತ. ಇವ್ರ ಮನೆ ನಮ್ಮನೆ ಹತ್ರನೇ ಇತ್ತು ಗೈಸ್. ಇವರು ಈ ಥರ ಕಸುವಿಗಾಗಿರ್ಬೋದು ಹೀಗೆ ಸುಮಾರಷ್ಟು ನಾಟಿ ಮದ್ದನ್ನೆಲ್ಲ ಮಾಡ್ತಾರೆ. ಹಾಗೆ ಇದು ನೋವೆಲ್ಲ ಇದ್ಬಿಟ್ರಲ್ಲ, ಈ ಥರ ಕೈಯಿಂದ ತಿಕ್ಕಿ ನೋವನ್ನೆಲ್ಲ ಕಡಿಮೆ ಮಾಡ್ತಾರೆ ನೋಡಿ. ಹೌದು, ಅಲ್ಲೇ ಅದು ಅನ್ನ ಕಣ್ಣು ಈ ತಿಕ್ಕದಲ್ಲಿ ಅಲ್ಲೇ 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 ಕಕ್ಕದಲ್ಲ ಸಿಗ್ತದೆಯಾ ಗಟ್ಟಿಯದೊಂದು? ಹನುಮಂತಣ್ಣ ಗೊತ್ತಾಗೋದು ಸಾಕು ನೋಡು. ನಿಂಗೆ ನೋವಾಗೋದಿಲ್ವಾ? ಅದು ರಕ್ತ ಅದು ಉಂಡಿ ಆಗುದು ಅದು ಮಗನೇ ಚಾಮಡ. ಹಸರು ಹಿಂಗೆ ಮಾಡಿ ಕಮ್ಮಿ ಆಗಿತ್ತ ಮಗಲ್ಲ ಮನೆ ಪಾರ್ವತಿ ಕೆಲವು ತಿಕ್ಸ್ಕ ಬಂದಿರ ನೀವು ಹನಿ ಹನಿ ತಾನಿಲ್ಲ ಕಡೆ ಮದ್ದು ಆಸ್ಪತ್ರೆಗೆ ಹೋದೆ ಸರಿ ಐತಿಗೆ.
ಮನೆಯಲ್ಲಿ ಇರುವಂಥ ಸುಖ ಜೀವಿಗಳು ನೋಡ್ತೀರಾ ಯಾರ್ಯಾರಂತ ನೋಡಿ. ನನ್ನ ರಾಕಿ ಅಣ್ಣ ಇಂಥ ಸುಖ ನಿದ್ರೆಯಲ್ಲಿದ್ದಾನೆ ಗೈಸ್. ನಾವಂತೂ ಎಷ್ಟು ಕೆಲಸ ಮಾಡ್ತಾಯಿದ್ರು ಇವರೆಲ್ಲ ನೋಡಿ ಏನು ಸುಖವಾಗಿ ಹೊಟ್ಟೆ ತುಂಬ ತಿಂದುಕೊಂಡು ನಿದ್ರೆ ಮಾಡೋದು ನೋಡಿ. ನನ್ನ ರಾಕಿ ಅಣ್ಣ ಈ ರೀತಿ ಮಲಗಿದ್ದಾನೆ. ಮತ್ತು ಫ್ರೆಂಡ್ಸ್ ನನ್ನ ಬೀರಣ್ಣ ನೋಡಿ ಇಲ್ಲಿ ಬೀರಾ 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 ಹಾಗೆ ದೊಡ್ಡ ಮನುಷ್ಯರು ಎಲ್ಲಿ ಮಲಗಿದ್ದಾರೆ ನೋಡಿ. ಇವರಿಗೆ ದೊಡ್ಡ ಸಿಂಹಾಸನನೇ ಆಗಬೇಕು. ಅಲ್ಲಿ ಇಲ್ಲಿ ಎಲ್ಲ ಅಂದ್ರೆ ಆಗೋದಿಲ್ಲ, ಸಿಂಹಾಸನದ ಮೇಲೆ ಮಲಗೋದು ಇವರು ದೊಡ್ಡ ಜನ. ಬುಲಾ ಏ ಬುಲಾ ಬುಲಣ್ಣ ಬುಲಣ್ಣ. ಓಕೆ ಫ್ರೆಂಡ್ಸ್, ಸೋಪ್ ಅದು ಎಲ್ಲದು ಫಿನಿಷಿಂಗ್ ಕೆಲಸ ಆಯಿತು ಪಾಲಿಷ್ ಮಾಡಿ. ಹಾಗೆ ನೋಡಿದ್ರ ನಮ್ಮ ಮನೆಯ ಸೋಪ ಹೀಗೆ ಕಾಣಿಸುತ್ತೆ ಗೈಸ್. ಹಾಲಲ್ಲಿ ನೋಡಿ ಹೀಗೆ ಕಾಣಿಸುತ್ತೆ ಗೈಸ್. ಹೀಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ನಮ್ಮನೆ ಬುಲ್ಲಲ್ಲೇ ಪಿಕ್ಸ್ ಯಾವಾಗಲೂ ಮಲ್ಗೋದು. ಹಾಗೆ ಇದು ಸೋಪ ಕವರ್ ಬಂದು ನಾನು ಬದಾಮಿಯಿಂದ ತಂದಿದ್ದು 550 ರೂಪಾಯಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಫ್ರೆಂಡ್ಸ್ ಏನಂದರೆ ನಾನು ಅರಿಶಿನ ಮಾಡಾಯಿತು, ಆದರೆ ಅರಿಶಿನದ ಕೊಂಬೆ ಎಲ್ಲನೂ ನಾನು ಇಲ್ಲಿ ಮೊಳಕೆ ತರಿಸೋದಕ್ಕೆ ಇಟ್ಟಿದೆ. ಅದೀಗ ಮೊಳಕೆ ಬಂದಿದೆ ನೋಡಿ, ಎಷ್ಟು ಚೆಂದ ಮೊಳಕೆ ಬಂದಿದೆ. ಈಗೆಲ್ಲನೂ ಇದನ್ನು ನೆಡಬೇಕು, ಇವತ್ತು ಇದೊಂದು ಕೆಲಸ ಮಾಡಿಬಿಡುವ ಅಂತಿದ್ದೇನೆ ನೋಡಿ. ತುಂಬ ದಿನ ಆಯಿತು ನೋಡಿ, ಹಾಗಾಗಿ ಇವತ್ತಿನ ದಿನ ಕೆಲಸ ಮಾಡಬೇಕು.